ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ರಾ ನ್ಯೂಸ್ ನಾನು ನಿಮ್ಮ ಚೇತನ ಸಿದ್ದಾಪುರ ರಾ ನ್ಯೂಸ್ನಲ್ಲಿ ಅಪ್ಡೇಟ್ ಆಗ್ತಕ್ಕಂಥ ಹೊಸ ವಿಚಾರಗಳನ್ನು ನೋಡಬೇಕು ಅಂತಂದರೆ ಈ ಕೂಡಲೇ ರಾ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಜಾಕ್ವೆಲಿನ್ ಫರ್ನಾಂಡಿಸ್ ಅವರನ್ನು ಜಾರಿ ನಿರ್ದೇಶನಾಲಯವು ಮನಿ ಲಾಂಡರಿಂಗ್ ಪ್ರಕರಣದಲ್ಲಿ ಆರೋಪ ಪಟ್ಟಿಯಲ್ಲಿ ಆರೋಪಿ ಎಂದು ಹೆಸರಿಸಿದೆ ಬನ್ನಿ ಈ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಸುಖೇಶ್ ಚಂದ್ರಶೇಖರ್ ಇನ್ನೂರು ಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯವು ಜಾಕ್ವೆಲಿನ್ ಅವರನ್ನು ಆರೋಪಿ ಎಂದು ಹೆಸರಿಸಿದೆ ನ್ಯಾಯಾಲಯವು ಚಾರ್ಜ್ ಶೀಟ್ ಅನ್ನು ಇನ್ನೂ ತೆಗೆದುಕೊಳ್ಳದ ಕಾರಣ ನಟಿಯನ್ನ ಇದೀಗ ಬಂಧಿಸಲಾಗುವುದಿಲ್ಲ ಆದರೆ ಅವರು ದೇಶದಿಂದ ಹೊರಗೆ ಪ್ರಯಾಣಿಸಲು ಅನುಮತಿಸಲಾಗುವುದಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಂಚಿಗೆ ನಟಿ ಬಲಿಯಾಗಿದ್ದಾರೆ ಎಂದು ಜಾಕ್ವೆಲಿನ್ ಫರ್ನಾಂಡಿಸ್ ಪರ ವಕೀಲರು ಹೇಳಿದ್ದಾರೆ ಆರೋಪಿ ಸುಖೇಶ್ ಚಂದ್ರಶೇಖರ್ ಅವರನ್ನು ಒಳಗೊಂಡ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯವು ನಟಿಯನ್ನು ಆರೋಪಿ ಎಂದು ಹೆಸರಿಸಿದೆ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಅವರು ಪಿತೂರಿಯ ಬಲಿ ಪಶುವಾಗಿದ್ದಾರೆ ಎಂದು ವಕೀಲರು ತಿಳಿಸಿದ್ದಾರೆ ಜಾಕ್ವೆಲಿನ್ ಅವರು ತನಿಖಾ ಸಂಸ್ಥೆಗಳೊಂದಿಗೆ ಸಹಕರಿಸುತ್ತಾರೆ ಮತ್ತು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಎಲ್ಲ ಮಾಹಿತಿಯನ್ನು ಹಸ್ತಾಂತರಿಸಿದ್ದಾರೆ ಎಂದು ಫರ್ನಾಂಡಿಸ್ ಅವರ ವಕೀಲ ಪ್ರಶಾಂತ್ ಪಾಟೀಲ್ ಹೇಳಿದ್ದಾರೆ ಆರೋಪಿ ಸುಖೇಶ್ ಚಂದ್ರಶೇಖರ್ ವಿರುದ್ಧ ದೆಹಲಿ ನ್ಯಾಯಾಲಯಕ್ಕೆ ಬುಧವಾರ ಸಲ್ಲಿಸಲಾದ ಪೂರಕ ಆರೋಪ ಪಟ್ಟಿಯಲ್ಲಿ ಫರ್ನಾಂಡಿಸ್ ಅವರನ್ನು ಆರೋಪಿ ಎಂದು ಹೆಸರಿಸಲಾಗಿತ್ತು ಆಗಸ್ಟ್ ಏಳರಂದು ದೆಹಲಿ ಪೊಲೀಸರು ಚಂದ್ರಶೇಖರ್ ಅವರನ್ನು ಬಂಧಿಸಿದ್ದರು ಔಷಧೀಯ ದಿಗ್ಗಜ ರಾನ್ ಬಾಕ್ಸಿಯ ಮಾಜಿ ಪ್ರವರ್ತಕ ಶಿವಿಂದರ್ ಸಿಂಗ್ ಮತ್ತು ಅವರ ಪತ್ನಿ ಅದಿತಿ ಸಿಂಗ್ ಅವರಿಂದ ಸುಮಾರು ಇನ್ನೂರ ಹದಿನೈದು ಕೋಟಿ ರು ಪ್ರಕರಣದ ಹಣದ ಜಾಡು ಹಿಡಿದು ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯ ಚಂದ್ರಶೇಖರ್ ಅವರು ಫರ್ನಾಂಡಿಸ್ಗೆ ಐದು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ಮೌಲ್ಯದ ಉಡುಗೊರೆಗಳನ್ನು ಖರೀದಿಸಲು ಹೈ ಪ್ರೊಫೈಲ್ ವ್ಯಕ್ತಿಗಳಿಗೆ ವಂಚನೆ ಮತ್ತು ಸುಲಿಗೆ ಮಾಡುವ ಮೂಲಕ ಗಳಿಸಿದ ಹಣವನ್ನು ಬಳಸಿದ್ದಾರೆ ಎಂದು ಆರೋಪಿಸಿದೆ ಅಪರಾಧದ ಆದಾಯದಲ್ಲಿ ಅವರು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಹದಿಮೂರು ಡಾಲರ್ ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ನಲವತ್ತು ಆಸ್ಟ್ರೇಲಿಯನ್ ಡಾಲರ್ಗಳನ್ನು ಫರ್ನಾಂಡಿಸ್ ಅವರ ಕುಟುಂಬಕ್ಕೆ ಆರೋಪಿ ಅವತಾರ್ ಸಿಂಗ್ ಕೊಚ್ಚರ್ ಸ್ಥಾಪಿತ ಅಂತಾರಾಷ್ಟ್ರೀಯ ಹವಾಲಾ ಆಪರೇಟರ್ ಕೇಂದ್ರೀಯ ಸಂಸ್ಥೆಯ ಮೂಲಕ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ವಿಚಾರವಾಗಿ ತನಗೆ ನೀಡಿರತಕ್ಕಂಥ ಉಡುಗೊರೆಗಳು ಅಪರಾಧದ ಆದಾಯ ಎಂದು ಫರ್ನಾಂಡಿಸ್ಗೆ ಗೊತ್ತಿತ್ತು ಎಂದು ತನಿಖಾ ಸಂಸ್ಥೆ ಹೇಳಿಕೊಂಡಿದೆ ಏಪ್ರಿಲ್ನಲ್ಲಿ ಸಂಸ್ಥೆಯು ನಟಿಗೆ ಸೇರಿದ ಏಳು ಪಾಯಿಂಟ್ ಎರಡು ಏಳು ಕೋಟಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿತ್ತು ವಿಚಾರಕ್ಕೆ ಸಂಬಂಧಿಸಿದಂತೆ ಗುರುವಾರದ ಹೇಳಿಕೆಯಲ್ಲಿ ಜಾರಿ ನಿರ್ದೇಶನಾಲಯವು ತನ್ನ ದೂರಿನ ಪ್ರತಿಯನ್ನು ನಟಿಗೆ ಕಳುಹಿಸಿಲ್ಲ ಎಂದು ಫರ್ನಾಂಡಿಸ್ ಅವರ ವಕೀಲರು ಹೇಳಿದ್ದಾರೆ ಆದಾಗ್ಯೂ ಮಾಧ್ಯಮ ವರದಿಗಳು ನಿಜವಾಗಿದ್ದರೆ ನನ್ನ ಕಕ್ಷಿದಾರರನ್ನು ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಿರುವುದು ದುರಾದೃಷ್ಟಕರ ಅಂತಲೂ ಕೂಡ ಹೇಳಿದ್ದಾರೆ ಸುಕೇಶ್ ತನ್ನನ್ನು ಸಂಪರ್ಕಿಸಿದ್ದಾನೆ ಮತ್ತು ಸುಕೇಶ್ ಆರಂಭದಲ್ಲಿ ತನಗೆ ಸುಳ್ಳು ಗುರುತನ್ನು ನೀಡಿದ್ದಾನೆ ಎಂದು ಜಾಕ್ ವೆಲಿನ್ ಈ ಹಿಂದೆ ಇಡಿ ಅಧಿಕಾರಿಗಳಿಗೆ ತಿಳಿಸಿದರು ಇಡಿ ತನಿಖೆ ನಡೆಸುತ್ತಿರುವ ಪ್ರಕರಣವು ದೆಹಲಿ ಪೊಲೀಸ್ ಆರ್ಥಿಕ ಅಪರಾಧಗಳ ವಿಭಾಗವು ಸರ್ಕಾರಿ ಅಧಿಕಾರಿಗಳನ್ನು ಸೋಗು ಹಾಕುವ ಕರೆಗಳನ್ನು ವಂಚಿಸುವ ಮೂಲಕ ಜನರನ್ನು ಸಂಪರ್ಕಿಸುತ್ತಿದ್ದ ಸುಕೇಶ್ ವಿರುದ್ಧ ದಾಖಲಿಸಿದ ಎಫ್ಐಆರ್ ಅನ್ನು ಆಧರಿಸಿದೆ ಜೈಲಿನಿಂದ ಅವರು ರೆಲಿಗೇರ್ ಎಂಟರ್ಪ್ರೈಸಸ್ನ ಮಾಜಿ ಪ್ರವರ್ತಕ ಶಿವಿಂದರ್ ಮೋಹನ್ ಸಿಂಗ್ ಅವರ ಪತ್ನಿ ಆದಿತಿ ಸಿಂಗ್ ಅವರನ್ನು ಸಂಪರ್ಕಿಸಿ ಒಂದು ವರ್ಷದಿಂದ ಸುಮಾರು ಇನ್ನೂರು ಕೋಟಿ ಹಣವನ್ನು ಸುಲಿಗೆ ಮಾಡಿದರು ಅವರ ಕರೆಗಳಲ್ಲಿ ಅವರು ಕೇಂದ್ರ ಗೃಹ ಕಾರ್ಯದರ್ಶಿ ಕೇಂದ್ರ ಕಾನೂನು ಕಾರ್ಯದರ್ಶಿ ಪಿ ಒ ಅಧಿಕಾರಿ ಇತ್ಯಾದಿ ಎಂದು ಹೇಳಿಕೊಂಡರು ಹಣಕ್ಕೆ ಬದಲಾಗಿ ಅವರು ಜೈಲಿನಲ್ಲಿರುವ ಪತಿಗೆ ಜಾಮೀನು ನೀಡುವ ಭರವಸೆ ನೀಡಿದರು ಈ ಪ್ರಕರಣದ ತನಿಖೆಯು ಜಾಕ್ವೆಲಿನಿಗೆ ಇಡೀ ಕಾರಣವಾಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಕ್ವೆಲಿನ್ ಅವರ ಮುಂಬರುವ ಚಲನಚಿತ್ರ ದೋಕಾ ರೌಂಡ್ ಡಿ ಕಾರ್ನರ್ ಅನ್ನು ಪ್ರಚಾರ ಮಾಡುವಾಗ ಆ ನಟ ಆರ್ ಮಾಧವನ್ ಅವರು ಜಾಕ್ವೆಲಿನ್ ಫರ್ನಾಂಡಿಸ್ ಅವರನ್ನು ಬೆಂಬಲಿಸಿದರು ಅವರು ಶೀಘ್ರದಲ್ಲೇ ತೊಂದರೆಯಿಂದ ಹೊರಬರುತ್ತಾರೆ ಎಂದು ಭಾವಿಸಿದ್ದಾರೆ ಈ ವಿಚಾರವನ್ನು ನೋಡಿದ ನಂತರ ಏನೆಲ್ಲ ಬದಲಾವಣೆಗಳು ಆಗಬಹುದು ಆಗುತ್ತದೆ ಎಂಬುದನ್ನು ಸ್ವಲ್ಪ ದಿನಗಳಲ್ಲಿ ಕಾದು ನೋಡೋಣ ವಂದನೆಗಳು